ಇವತ್ತು ಉಪವಾಸದ 5ನೇ ದಿವಸ. ಪೈನಾಪಲ್ ವಿತ್ ಜೆಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಇಫ್ತಾರ್ ಪ್ರಿಪರೇಷನ್ ನೋಡೋಣ. ಓಕೆ, ಫಸ್ಟ್ ಜೆಲ್ ಪ್ರಿಪೇರ್ ಮಾಡೋಣ. ನಾನಿಲ್ಲಿ ಪೈನಾಪಲ್ ಫ್ಲೇವರ್ ಇದ್ದು ಜೆಲ್ಲಿ ಕ್ರಿಸ್ಟಲ್ಸ್ ತಗೊಂಡಿದ್ದೀನಿ. 500 ml ವಾಟರ್ ಅನ್ನ ಆಡ್ ಮಾಡೋಣ. ಜೆಲಾಟಿನ್ ಬಾಕ್ಸ್ ನ ಒಳಗಡೆ 2 ಪ್ಯಾಕೆಟ್ ಇರುತ್ತೆ, ಎರಡನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿಕೊಡೋಣ. ಮಿಶ್ರಣ ಮಾಡಿದ ನಂತರ ಇದನ್ನು ನಾವಿನ್ನು ಬಾಯ್ಲ್ ಮಾಡಬೇಕು. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ನಾವು ಬಾಯ್ಲ್ ಮಾಡಿ ತೆಗೆಯೋಣ. ಇದನ್ನ ಬಾಯ್ಲ್ ಮಾಡುವಾಗ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುವ ತನಕ ಸ್ಪೂನ್ ಅಲ್ಲಿ ಮಿಶ್ರಣ ಮಾಡ್ತಾನೆ ಇರಬೇಕು. ಎಸ್, ಈ ರೀತಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಸಿಕ್ಕಿದ್ರೆ ಸಾಕು. ಜೆಲ್ ಸೆಟ್ ಮಾಡೋಕ್ಕೋಸ್ಕರ ಒಂದು ಪಾತ್ರೆಗೆ ಇವಾಗ ಜೆಲ್ ಹಾಕಿ ಕೊಡ್ತಾ ಇದ್ದೀನಿ. ಜಸ್ಟ್ 1 hour ಸಾಕು, ರೂಮ್ ಟೆಂಪರೇಚರ್ ನಲ್ಲೇ ಜೆಲ್ ಅಂತೂ ಸೆಟ್ ಆಗುತ್ತೆ. ಇವಾಗ ಸೆಟ್ ಮಾಡಿಟ್ಟಿರುವಂತಹ ಜೆಲ್ ಅನ್ನ ಸಂದಾಗಿ ಕಟ್ ಮಾಡೋಣ. ಫೈನಲಿ ನಮ್ ಜೆಲ್ ರೆಡಿ ಆಯ್ತು. ಇನ್ನು ಪೈನಾಪಲ್ ಜ್ಯೂಸ್ ಪ್ರಿಪೇರ್ ಮಾಡೋಣ. ಕಟ್ ಮಾಡಿಟ್ಟಂತಹ ಪೈನಾಪಲ್, 2 cups ಶುಗರ್, 1 glass ಕೋಲ್ಡ್ ವಾಟರ್ ನ ಆಡ್ ಮಾಡಿಕೊಡೋಣ. ಇನ್ನು ಇದನ್ನ ಜ್ಯೂಸ್ ಮಾಡೋಣ. ಎಸ್, ನಮ್ಮ ಪೈನಾಪಲ್ ಜ್ಯೂಸ್ ಅಂತೂ ರೆಡಿ ಆಯ್ತು. ಇನ್ನು ಸ್ಟೈನರ್ ಯೂಸ್ ಮಾಡಿಕೊಂಡು ಇದರ ರಸವನ್ನ ಮಾತ್ರ ಹೀರಿ ತೆಗೆಯೋಣ. 1 glass ಕೋಲ್ಡ್ ವಾಟರ್ ಅಗೇನ್ ಆಡ್ ಮಾಡ್ತಾ ಇದ್ದೀನಿ. ಪೈನಾಪಲ್ ಜ್ಯೂಸ್ ನಲ್ಲಿ ಈ ರೀತಿ ಬಬಲ್ಸ್ ಬರುತ್ತೆ, ಬೇಕಿದ್ರೆ ರಿಮೂವ್ ಮಾಡಬಹುದು. ನಾನು ರಿಮೂವ್ ಮಾಡಿ ಕೊಡ್ತಾ ಇದ್ದೀನಿ. ನಂತರ ನಾವು ಸೆಟ್ ಮಾಡಿಟ್ಟಂತಹ ಜೆಲ್ ಅನ್ನ ಹಾಕಿ ಕೊಡೋಣ. ಇದಕ್ಕೆ ಆಪ್ಷನಲ್ ಆಗಿ ಐಸ್ ಕ್ಯೂಬ್ಸ್ ಅಂಡ್ ಸಬ್ಜಾ ಸೀಸ್ ಅನ್ನ ಆಡ್ ಮಾಡಬಹುದು. ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಪೈನಾಪಲ್ ವಿತ್ ಜೆಲ್ ಜ್ಯೂಸ್ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ. ಈ ಜ್ಯೂಸ್ ಅನ್ನ ಕೋಲ್ಡ್ ಆಗೋಕೆ 2 hours ಫ್ರಿಜ್ ನಲ್ಲಿ ಇಟ್ಟು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇಷ್ಟಪಟ್ಟು ಕುಡಿತೀರಾ. ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೂ ಕೊಟ್ಟು ನೀವು ಕುಡಿದು ನನಗೆ ಫೀಡ್ಬ್ಯಾಕ್ ಅಂತ ಹೇಳಕ್ಕೆ ಮರೆಯದಿರಿ. ಫಸ್ಟ್ ಇಫ್ತಾರ್ ಅಲ್ಲಿ ನಾನು ಪ್ರಿಪೇರ್ ಮಾಡಿದ್ದೆ ಈ ಜ್ಯೂಸ್. ಇನ್ನು ನನ್ನ ಇಫ್ತಾರ್ ಟೈಮ್ ಅಲ್ಲಿ ನಾನು ಜಾಸ್ತಿಯಾಗಿ ಫಾಲೋ ಮಾಡೋದೇ ಫ್ರೂಟ್ಸ್, ಅದರಲ್ಲೂ ವಾಟರ್ ಕಂಟೆಂಟ್ ಇರುವಂತಹ ಫ್ರೂಟ್ಸ್ ಅನ್ನ ಸೇವಿಸಬೇಕು. ಹಾಗೇನೆ ಗ್ರೀನ್ ಗ್ರೇಪ್ಸ್ ಕೂಡ ತಗೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ಆರೆಂಜ್ ಅಂಡ್ ಕಿವಿ ಫ್ರೂಟ್ಸ್ ತಗೊಂಡಿದ್ದೀನಿ. ಆರೆಂಜ್ ಅಲ್ಲಿ ಧಾರಾಳವಾಗಿ ವಿಟಮಿನ್ ಸಿ ಕಂಟೆಂಟ್ ಅಡಗಿದೆ, ಹಾಗೇನೆ ಕಿವಿ ಫ್ರೂಟ್ಸ್ ತುಂಬಾ ನಮ್ಮ ಹೆಲ್ತ್ ಗೆ ಒಳ್ಳೆಯದು. ಇನ್ನು ಡಿಯರ್ಸ್ ಡೇಟ್ಸ್, ಇದು 41 days ಗೀಯಲ್ಲಿ ಹಾಕಿಟ್ಟಿರುವಂತ ಡೇಟ್ಸ್ ಅನ್ನ ತಿಂತಾ ಇರೋ. ಈ ಡೇಟ್ಸ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಬಾಡಿ ವೀಕ್ ಆಗೋದಿಲ್ಲ. ಉಪವಾಸ ಬಂತು ಅನ್ನುವಾಗ ಅದರ ಹೈಲೈಟ್ ಅಂದ್ರೆ ಸಮೋಸ, ರವೆ ಗಂಜಿ, ಮೆಂತೆ ಗಂಜಿ, ಪಯರ್ ಪಾಯಸ. ಕೋಲ್ಡ್ ಮೆಮೊರಿಗೋಸ್ಕರ ರವೆ ಗಂಜಿನ ಫಾಲೋ ಮಾಡಿದ್ದೀನಿ. ರಂಜಾನ್ ಟೈಮ್ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಅನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ. ಪಕ್ಕದ ಮನೆಯ ಅಕ್ಕ ಕೊಟ್ಟಿರುವಂತಹ ಚಿಕನ್ ರೋಲರ್ ಅನ್ನ ಇಟ್ಟಿದ್ದೀನಿ. ನಂತರ ಸಮೋಸ ಶಾಪ್ ಇಂದ ತಂದಿರುವಂತದ್ದು. ಮಕ್ಕಳಿಗಂತೂ ಸಮೋಸ ಅಂಡ್ ರೋಲರ್ ಅಂದ್ರೆ ತುಂಬಾ ಇಷ್ಟ. ಫೈನಲಿ ನನ್ನ ಇಫ್ತಾರ್ ಟೇಬಲ್ ಗೆ ಈ ರೀತಿ ಸೆಟ್ ಮಾಡಿಟ್ಟಿದ್ದೀನಿ. ಉಪವಾಸದ ಸಮಯದಲ್ಲಿ ಜಾಸ್ತಿಯಾಗಿ ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡೋಕೆ ಟ್ರೈ ಮಾಡಿ. ಇವತ್ತಿನ ನನ್ನ ಸಿಂಪಲ್ ಇಫ್ತಾರ್ ಪ್ರಿಪರೇಷನ್ ಹೀಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.